ಹಾಯ್ ಹಲೋ, ಇವತ್ತಿನ ಸಂಚಿಕೆಯಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ಶಿಕ್ಷಕರ ದಿನಾಚರಣೆಯ ಕುರಿತು ಒಂದು ನಿಮಿಷದ ಭಾಷಣವನ್ನು ಹೇಗೆ ಮಾಡುವುದು ಮತ್ತು ಕೆಲವೊಂದು ವಿಷಯಗಳನ್ನು ಅದು ಒಳಗೊಂಡಿರಬೇಕು, ಇದರ ನೋಡ್ತಾ ಹೋಗೋಣ. ಮೊದಲಿಗೆ ಶಿಕ್ಷಕರ ದಿನಾಚರಣೆಯ ಭಾಷಣ. ಎಲ್ಲರಿಗೂ ಶುಭೋದಯ. ಇಂದು ಸೆಪ್ಟೆಂಬರ್ 5. ಈ ದಿನ ನಾವು ಶಿಕ್ಷಕರ ದಿನವನ್ನು ಆಚರಿಸುತ್ತೇವೆ. ಮೊದಲಿಗೆ ನಿಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಶಿಕ್ಷಕರ ದಿನವು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾಗಿದೆ. ಅವರು ಮಹಾನ್ ವಿದ್ವಾಂಸರು, ಅತ್ಯುತ್ತಮ ಶಿಕ್ಷಕರು ಮತ್ತು ಭಾರತದ 2ನೇ ರಾಷ್ಟ್ರಪತಿಯಾಗಿದ್ದರು. ಪ್ರತಿಯೊಬ್ಬರು ಜೀವನದಲ್ಲಿ ಶಿಕ್ಷಕರು 2ನೆಯ ಪೋಷಕರಾಗಿರುತ್ತಾರೆ. ನಮ್ಮ ಶಿಕ್ಷಕರಿಗೆ ನಮ್ಮ ಕೃತಜ್ಞತೆ ಮತ್ತು ಗೌರವವನ್ನು ತೋರಿಸಲು ನಾವು ಶಿಕ್ಷಕರ ದಿನಾಚರಣೆ ಆಚರಿಸುತ್ತೇವೆ. ಶಿಕ್ಷಕರು ನಮ್ಮ ನಿಜವಾದ ನಾಯಕರು ಮತ್ತು ಉತ್ತಮ ಸ್ನೇಹಿತರು. ಸ್ನೇಹಿತರೇ, ಶಿಕ್ಷಕರ ದಿನವು ಯಾವಾಗಲೂ ಸ್ಫೂರ್ತಿ ನೀಡುವ ದಿನವಾಗಿದೆ. ಎಲ್ಲ ಶಿಕ್ಷಕರಿಗೆ ಧನ್ಯವಾದ ಸಲ್ಲಿಸುವ ಉತ್ತಮ ದಿನವಾಗಿದೆ ಎಂದು ತಿಳಿಸುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ. ಮತ್ತೊಮ್ಮೆ ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ, ಧನ್ಯವಾದಗಳು. ಸ್ನೇಹಿತರೇ, ಮಕ್ಕಳೇ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.